ನಮಸ್ತೆ, ನಾನು ಶಶಾಂಕ್ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ ಯಾವುದೇ ಒಂದು ಪ್ರೊಫೆಷನ್ ಅನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅದು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಯಾವುದೋ ಒಂದು ಐ ಎ ಎಸ್ ಆಫೀಸರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಅಕಾಡೆಮಿಕ್ ಎಜುಕೇಷನ್ ಅಂತ ಇರುತ್ತೆ, ಕೆಲವೊಂದು ಪ್ರಾಕ್ಟಿಕಲ್ಸ್ ಅಂತ ಇರುತ್ತೆ. ಅದನ್ನೆಲ್ಲ ಕಲ್ತ್ಕೊಂಡ ಮೇಲೆ ನಾವು ಆ ಹುದ್ದೆಗಳಿಗೆ ಹೋಗೋಕ್ಕಾಗೋದು, ಆ ಹುದ್ದೆಗಳನ್ನ ಸಮರ್ಥವಾಗಿ ನಿಭಾಯಿಸೋಕ್ಕಾಗೋದು. ಒಬ್ಬ ಡೈರೆಕ್ಟರ್ ಆಗೋಕ್ಕಾಗಲಿ, ಒಬ್ಬ ಆಕ್ಟರ್ ಆಗೋಕ್ಕಾಗಲಿ, ಅಕಾಡೆಮಿಕ್ ನಾಲೆಡ್ಜ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಆ ಥರದ ಒಂದು ಅಕಾಡೆಮಿಕ್ ನಾಲೆಡ್ಜ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಸಿಗುತ್ತೆ. ಆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಈಗ ನಮ್ಮ ಜಿ ಅಕಾಡೆಮಿ ಕೂಡ ಒಂದು. ಸೊ ಈ ಜಿ ಅಕಾಡೆಮಿನಲ್ಲಿ ಈ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಈಗ ಆಕ್ಟರ್ ಆಗ್ಬೇಕು ಅನ್ನೋರ್ಗೆ ಆಕ್ಟಿಂಗ್ ಅನ್ನ ಅಕಾಡೆಮಿಕ್ ಆಗಿ ಕಲಿಸ್ಕೊಡ್ತಾರೆ. ಅಂದ್ರೆ ಒಬ್ಬ ಆಕ್ಟರ್ಗೆ ಏನೇನು ರೀತಿ ಆಕ್ಟರ್ ಒಬ್ಬ ತಯಾರಾಗಬೇಕು, ಏನೇನು ಅವ್ನು ಪೂರ್ವ ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಹಾಗೆ ಡೈರೆಕ್ಟರ್ಸ್ ಆಗ್ಬೇಕು ಅಂತ ಇರೋದು ಕೂಡ ಅಷ್ಟೇ. ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಏನೇನೆಲ್ಲ ಕಲಿಬೇಕು ನಾವು, ಅಂದ್ರೆ ಅಕಾಡೆಮಿಕ್ ಆಗಿ ಏನೇನನ್ನ ಕಲಿಬೇಕು ಅನ್ನೋಂಥದ್ದು ಕೋರ್ಸ್ಗಳನ್ನ ಇಲ್ಲಿ ಕಲಿಸ್ಕೊಡ್ತಾರೆ. ಸೊ ಅದನ್ನ ಹೇಳ್ಕೊಡೋದಕ್ಕೆ ತುಂಬಾ ಜನ ಟೀಚರ್ಸ್ ಇದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ಅಂದ್ರೆ ನಾನು ಒಂದು ಸ್ಪೆಷಲ್ ಕ್ಲಾಸ್ಗಳನ್ನ ತಗೋತೀನಿ. ನಾನು ಡೈರೆಕ್ಟರ್ ಕಮ್ ಸ್ಕ್ರಿಪ್ಟ್ ರೈಟರ್ ಎರಡೂ ಆಗಿರೋದ್ರಿಂದ ಸ್ಕ್ರಿಪ್ಟ್ ಮಾಡೋದು ಹೇಗೆ ಮತ್ತೆ ಡೈರೆಕ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನನ್ನ ಅನುಭವಗಳನ್ನ ಇಲ್ಲಿರೋ ಸ್ಟೂಡೆಂಟ್ಗಳ ಜೊತೆ ಹಂಚ್ಕೊಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಜಿ ಅಕಾಡೆಮಿನಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಇಲ್ಲಿ ಬರೀ ಥಿಯರಿ ಮತ್ತೆ ಕ್ಲಾಸ್ ರೂಮ್ ನಲ್ಲಿ ನಡೆಯುವಂತ ಥಿಯರಿ ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ನಡೆಯುವಂತ ಪ್ರಾಕ್ಟಿಕಲ್ ಮಾತ್ರ ಅಲ್ಲದೆ ನಿಜವಾಗ್ಲೂ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಜಿ ಅಕಾಡೆಮಿ ಕಡೆಯಿಂದ, ಜಿ ಸಿನಿಮಾಸ್ ಕಡೆಯಿಂದ ತಯಾರಾಗುವ ಸಿನಿಮಾಗಳಲ್ಲಿ ಈ ಸ್ಟೂಡೆಂಟ್ಗಳಿಗೆ, ಅದು ಆಕ್ಟರ್ಗಳಾದ್ರೆ ಅವ್ರು ಆಲ್ರೆಡಿ ಈ ಟ್ರೈನಿಂಗ್ ಅಲ್ಲಿ ಅವ್ರು ಪಾಸ್ ಆಗೋದ್ರೆ ಅವ್ರಿಗೆ ಆಕ್ಟಿಂಗ್ ಚಾನ್ಸ್ ಸಿಗ್ತಾ ಇದೆ. ಅದ್ರ ಜೊತೆ ಡೈರೆಕ್ಟರ್ ಆಗ್ಬೇಕು ಅನ್ನೋರಿಗೆ ಆ ಕಂಪನಿ ಮಾಡ್ತಾ ಇರೋ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪ್ರಾಕ್ಟಿಕಲ್ ಆಗಿ ಸಿನಿಮಾನ ಸ್ಟಡಿ ಮಾಡೋದಕ್ಕೂ ಕೂಡ ಸಾಕಷ್ಟು ಅವಕಾಶಗಳಿದೆ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳನ್ನ ಫ್ಯೂಚರಲ್ಲಿ ಡೈರೆಕ್ಟರ್ಗಳಾಗೋರು ಆಕ್ಟರ್ಗಳಾಗೋರನ್ನ ಜಿ ಅಕಾಡೆಮಿ ಕಡೆ ಜಿ ಅಕಾಡೆಮಿ ರೆಡಿ ಮಾಡಿ ಆಚೆ ಬಿಟ್ಟಿದೆ. ಅವರೆಲ್ಲ ಆಲ್ರೆಡಿ ಅವರವರ ವೃತ್ತಿಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಈಗ ಮತ್ತೆ ಒಂದು ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಜಿ ಅಕಾಡೆಮಿನಲ್ಲಿ. ಆ ಬ್ಯಾಚ್ಗೆ ಸೇರ್ಕೋಬೇಕು ಅಂತ ಆಸಕ್ತಿ ಇರೋವಂಥವ್ರಿಗೆ ಜಿ ಅಕಾಡೆಮಿಯ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು, ಅದು ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಕೌಂಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದನ್ನು ಫಾಲೋ ಮಾಡಿದ್ರೆ ಸದ್ಯದಲ್ಲೇ ಶುರು ಆಗ್ತಾ ಇರುವಂತಹ ಬ್ಯಾಚ್ಗೆ ನೀವು ಹೇಗೆ ಜಾಯ್ನ್ ಆಗ್ಬೋದು, ಯಾವಾಗಿಂದ ಕ್ಲಾಸಸ್ ಶುರು ಆಗುತ್ತೆ ಇರುವ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಜಿ ಅಕಾಡೆಮಿ ಜಾಯ್ನ್ ಆಗಬೇಕು ಅಂತಿರೋರು ಮರೀದಲ್ಲೇ ಆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಫಾಲೋ ಮಾಡಿ. ಸೊ ನಿಜವಾಗ್ಲೂ ಸಿನಿಮಾನ ನೀವು ಸೀರಿಯಸ್ ಆಗಿ ತಗೊಂಡಿದ್ರೆ, ಸಿನಿಮಾನ ನಾನು ಒಂದು ವೃತ್ತಿಯನ್ನಾಗಿ ಮಾಡ್ಕೋಬೇಕು ಅನ್ನೋಂಥ ಆಸೆ ಇರೋವಂಥವ್ರಿಗೆ, ಹಂಬಲ ಇರೋವಂಥವ್ರಿಗೆ ಜಿ ಅಕಾಡೆಮಿ ಅನ್ನೋದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಅನ್ನ ಉಪಯೋಗಿಸ್ಕೊಳ್ಳಿ, ಪ್ರೊಫೆಷನಲ್ ಆಗಿ ಮತ್ತು ಅಕಾಡೆಮಿಕ್ ಆಗಿ ಸಿನಿಮಾ ಅಂದ್ರೆ ಏನು, ಸಿನಿಮಾದ ಟೆಕ್ನಿಕ್ಗಳೇನು, ಒಬ್ಬ ಡೈರೆಕ್ಟರ್ ಆಗಬೇಕಾದಂಥ ಕ್ವಾಲಿಟೀಸ್ ಏನು ಅನ್ನೋದನ್ನು ಕಲ್ತ್ಕೊಂಡು ನೀವು ಕೂಡ ನಾಳೆ ಸಕ್ಸಸ್ಫುಲ್ ಡೈರೆಕ್ಟರು ಅಥವಾ ಸಕ್ಸಸ್ಫುಲ್ ಆಕ್ಟರು ಆಗಿ ಅಂತ ಆಲೋಚಿಸ್ತೀನಿ.